ಇವತ್ತು ಪ್ರಕಾಶ್ ಅವರು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ನಾಯಕನಾಗಿ ಸಮಾಜದಲ್ಲಿ ಎಲ್ರಿಗೂ ಬೇಕಾಗುವನಾಗಿ ಸತ್ತ ಮೇಲೂ ಸಮಾಜದಿಂದ ಒಳ್ಳೆಯ ಗೌರವವನ್ನು ಪಡ್ಕೊಳ್ಳುವಂಥದ್ದಾಗಿದೆ. ಶಾಸಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನರಿಮುಗುರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಪುರುಷರಕಟ್ಟೆ ಅವರಿಗೆ ನುಡಿ ನಮನ. ಎಜಿ ಆಸ್ಪತ್ರೆ ಮತ್ತು ಎಜಿ ರಿಸರ್ಚ್ ಸೆಂಟರ್ ಸಹಯೋಗದಲ್ಲಿ ಹೃದಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಮಾಯಿದೆ ದೇವ್ಸ್ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಿದರು. ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಲವಾರು ಮಂದಿ ಹೃದಯ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಂಡರು. ನಮ್ಮ ಪೂರ್ಣೇಶ್ ಅವರು ನನ್ನಿಂದ ಯಾವತ್ತಿಂದ ಹೇಳ್ತಾ ಇದ್ದರು, ನಾವಿಲ್ಲೊಂದು ಪ್ರಕಾಶ್ ಅವರ ನುಡಿ ನಮನದ ಜೊತೆಗೆ ನಾವೊಂದು ಏನು ಪ್ರಕಾಶ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ, ಹೃದಯ ರೋಗದ ತೊಂದರೆಯಿಂದ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿದ್ದಾರೆ, ಅದಕ್ಕೆ ಪೂರಕವಾಗಿ ನಾವು ಹೃದಯ ರೋಗ ತಜ್ಞರನ್ನು ಕರೆಸಿ ಒಂದು ಮೆಡಿಕಲ್ ಕ್ಯಾಂಪನ್ನು ಕೂಡ ಮಾಡಬೇಕು ಅನ್ನೋ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಆ ಪ್ರಕಾರ ನಾವೊಂದಷ್ಟು ಎಲ್ಲ ಸಂಘಟನೆಗಳು ನಮ್ಮ ಪಕ್ಷದವರನ್ನು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ. ಒಂದಷ್ಟು ಜನ ತಾವು ತಮ್ಮ ಹೃದಯದ ಬಗ್ಗೆ ಮತ್ತು ಕ್ಯಾನ್ಸರ್ನ ಬಗ್ಗೆ ಚೆಕಪ್ ಏನನ್ನು ಮಾಡಲಿಕ್ಕೆ ನಾವು ಆಯೋಜನೆ ಮಾಡಿದ್ವಿ, ಅದರ ಪ್ರಯೋಜನವನ್ನು ಪಡ್ಕೋಬೇಕು. ಯಾಕಂತೇಳಿದ್ರೆ ನಾವು ಇಲ್ಲಿ ಚೆಕ್ ಮಾಡಿದರೆ ನಮಗೇನೋ ತೊಂದರೆ ಆಗ್ತದ, ಇದೇನು ಎಲ್ಲ ಚೆಕ್ಕಿಂಗ್ ಅಂತಲ್ಲ, ಯಾರಿಗೂ ಯಾವ ಹೃದಯ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಮಗೆ ಪ್ರಶ್ನೆ ಇರ್ಬೋದು ಮನಸ್ಸಲ್ಲಿ, ನಮ್ಮ ಹೃದಯ ಹೇಗಿದೆ ಅಂತ. ಹೃದಯ ಬಡಿತ ನಿಂತರೆ ಮುಗಿಯಿತು ಅಲ್ಲಿಗೆ. ಮನುಷ್ಯನಿಗೆ ಜೀವನ ಎಷ್ಟು ಮುಖ್ಯನಾ, ಎಷ್ಟು ಸಾಧನೆ ಮಾಡಿದರೂ ಕೂಡ ಅವನು ಸತ್ತ ಮೇಲೆ ಅದನ್ನು ಹೇಳಬೇಕಿದ್ರೆ ಅವನು ಏನಾದರೂ ಜೀವನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮಾತ್ರ ಸಾಧ್ಯ. ಪ್ರಕಾಶ್ ಅವರಿಗೆ ಸಾಯುವಂಥ ವಯಸ್ಸು ಅಲ್ಲ, ಹುಟ್ಟು ಅಂತ ಹೇಳೋದು ಅನೀಕ್ಷಿತ, ಯಾರಿಗೂ ಹುಡ್ತೇನಂತ ಯಾರಿಗೂ ಗೊತ್ತಿರಲಿಲ್ಲ. ಅದೇ ಸಾವು ಅಂತ ಇರೋದು ಎಲ್ರಿಗೂ ಸಾವು ಅಂತ ಇದೇ ಇದೆ. ನಾವು ಎಷ್ಟು ಜನ ಈ ಭೂಮಿ ಮೇಲೆ ಬದುಕಿದ್ದೀವಿ, ಒಂದಲ್ಲ ಒಂದು ದಿವಸ ಸಾಯಲೇಬೇಕು. 100 ವರ್ಷದಿಂದ 102 ವರ್ಷದಿಂದ ಹೈಯೆಸ್ಟ್ ನಮಗೆ ಗೊತ್ತಿರುವಂಥದ್ದು 106 ವರ್ಷ, ಅದು ಕೂಡ ಮಹಿಳೆಯರು. ಈ ಹಿಂದೆ ಇದ್ದವರು 106 ವರ್ಷ ಬದುಕಿದವರು ಇದ್ದಾರೆ, ಅದಕ್ಕಿಂತ ಜಾಸ್ತಿ ಬದುಕಿದವರು ನಮ್ಮ ದೇಶದಲ್ಲಿ ಭಾರಿ ಕಡಿಮೆ. ಆದರೂ ನಾವು ಈ ಜೀವನದಲ್ಲಿ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ಇವಾಗಲೂ ಇವತ್ತು ನಾವು ಪ್ರಕಾಶ್ ಅವರನ್ನು ನಿದರ್ಶನಕ್ಕೆ ತಗೊಳ್ಳುವ. ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಒಂದು ಅಷ್ಟು ಜನರನ್ನು ಸೇರಿಸಿಕೊಂಡು ಸಮಾಜವನ್ನು ಸೇರಿಸಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಅವರನ್ನು ಅವರ ಮೇಲೆ ಜನರು ಇಟ್ಟರಂಥ ಪ್ರೀತಿ ಹೇಗಿತ್ತು, ಅವರು ಸಾವನ್ನು ಅಪ್ಪಬಾರ್ದಿತ್ತು, ಅವರು ಸಾಯುವಂಥ ವಯಸ್ಸೇ ಅವರಿಗಲ್ಲ. ಅದು ಸತ್ತ ಮೇಲೆ ಕೂಡ ಪಕ್ಷದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅವರು ಗೌರವ ಪಡ್ಕೊಳ್ಳೋದಾಗ್ತದೆ. ಎಷ್ಟೋ ಜನ ಹುಡ್ತಾರೆ ಸಾಯ್ತಾರೆ, ಆದರೆ ಗೌರವ ಪಡ್ಕೊಳ್ಳೋ ಸತ್ತ ಮೇಲೆ ಹತ್ತಿರ ಬರೋರು ಕಡಿಮೆ, ಸತ್ತ ಮೇಲೆ ಮರೆಯೋರು ಭಾರಿ ಬೇಗ, ಸತ್ತ ಮೇಲೆ ಗೌರವ ಪಡ್ಕೊಳ್ಳೋರು ಕನಿಷ್ಠ ಬೆರಳೆಣಿಕೆಯವರು ಮಾತ್ರ ಜನ ಇರುವಂಥದ್ದು. ಇವತ್ತು ಪ್ರಕಾಶ್ ಅವರು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ನಾಯಕನಾಗಿ ಸಮಾಜದಲ್ಲಿ ಎಲ್ರಿಗೂ ಬೇಕಾಗುವನಾಗಿ ಒಳ್ಳೆಯ ಕುಟುಂಬವನ್ನು ನಡೆಸಿಕೊಂಡು ಬರುತ್ತಿದ್ದಂಥ ಈ ವ್ಯಕ್ತಿ ಒಳ್ಳೆಯ ರೀತಿಯ ಸಮಾಜದಿಂದ ಸತ್ತ ಮೇಲೂ ಸಮಾಜದಿಂದ ಒಳ್ಳೆಯ ಗೌರವವನ್ನು ಪಡ್ಕೊಳ್ಳುವಂಥದ್ದಾಗಿದೆ. ಈ ರೀತಿಯ ಜೀವನವನ್ನು ನಡೆಸಿದರೆ ಮಾತ್ರ ಬಹುಶಃ ಸಮಾಜದಲ್ಲಿ ಅವರಿಗೆ ಗೌರವ ಸಿಗುವಂಥದ್ದು ಆಗ್ಬೋದು. ವಾರದಲ್ಲಿ 1-2-3 ಸಲ ಸಾಯಂಕಾಲ ನನಗೆ ಫೋನ್ ಮಾಡಿ ಚರ್ಚೆ ಮಾಡ್ತಾಯಿದ್ರು, ಯಾವ ರೀತಿ ಮಾಡಬೇಕು, ಅಲ್ಲಿ ಪಕ್ಷ ಯಾವ ರೀತಿ ಆಗ್ತಾ ಇದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಂಡು ನನಗೆ ಅತ್ಯಂತ ಹತ್ತಿರದಿಂದ ವ್ಯಕ್ತಿ. ಮತ್ತು ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಬಂದು ಎದುರುಗಡೆ ಬಂದು ನಿಂತರೆ
ಯಾರು ಅವರ ಮಾತನ್ನು ಕೇಳುವ ರೀತಿಯಲ್ಲಿ ಅಂತ ಅವರ ಮೈಕಟ್ಟು ಆ ರೀತಿ ಇದ್ದಿತ್ತು. ಒಬ್ಬ ಎಷ್ಟು ಆರೋಗ್ಯದಲ್ಲಿ ಚೆನ್ನಾಗಿ ಕಂಡರು ನೋಡಿ, ಅವರು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರಿಂದ ಬಹುಶಃ ಈ ರೀತಿಯ ಒಂದು ತೊಂದರೆಗೆ ಈಡಾಗಿದ್ದಾರೆ. ಅದಕ್ಕೆ ನಾವು ಇವತ್ತು ಹೃದಯ ತಪಾಸಣಾ ಒಂದು ಶಿಬಿರವನ್ನು ಅಲ್ಲಿ ಇಟ್ಕೊಂಡಿದ್ದೇವೆ. ಪ್ರಕಾಶ್ ಅವರ ಜೊತೆ, ಕುಟುಂಬದ ಜೊತೆ ನಾವಿರುತ್ತೇವೆ. ಎಲ್ರಿಗೂ ಶುಭವಾಗಲಿ, ಶುಭವನ್ನು ಹಾರಿಸ್ತೇನೆ, ನನ್ನ ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ಇದನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ನಾನು ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೆರೆಮುಗಿರು ಮತ್ತು ಬದಿಯಡ್ಕದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥ ಪ್ರಕಾಶ್ ಅವರು ಮುಂದೆ ಜನತಾ ಪದವಿ ಪೂರ್ವ ಕಾಲೇಜು ಅಡ್ಡನಡ್ಕದಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಮಹಾಲಿಂಗೇಶ್ವರ ಐ ಟಿ ಐಯಲ್ಲಿ ತನ್ನ ಐ ಟಿ ಐ ವಿದ್ಯಾಭ್ಯಾಸವನ್ನು ಪಡೆದ ನಂತರದಲ್ಲಿ ಅವರು ಮೊಬೈಲ್ ಉದ್ಯಮವನ್ನು ಪುತ್ತೂರಲ್ಲಿ ಪರಿಚಯಿಸಿ ಅನೇಕ ಆ ಉದ್ಯಮದ ಅವರೊಂದಿಗೆ ಸಹೋದ್ಯೋಗಿಗಳ ಕೆಲಸ ಮಾಡಿದವರು ಅನೇಕರು. ಅವರ ತಾಯಿ ನಡೆಸ್ತಾ ಇದ್ದಂಥ ಫ್ಯಾನ್ಸಿ ಸ್ಟೋರಲ್ಲಿ ಅವರು ಪುರುಷರ ಕಟ್ಟಲಿ ತನ್ನ ಉದ್ಯಮವನ್ನು ಪ್ರಾರಂಭಿಸಿದರೂ ಕೂಡ ತನ್ನ ಏನು ಸಂಪಾದನೆ ಮಾಡಿದ್ದಾರೆ ಅದನ್ನು ಸಮಾಜಕ್ಕಾಗಿ ಅವರು ಕೊಟ್ಟದ್ದು ಸತ್ಯ. ಪ್ರಕಾಶ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ನಿಕಟವರ್ತಿಗಳು ನಾವು ಕೇಳಿಕೊಂಡಾಗ ತನ್ನ ಏನು ಮೊಬೈಲಲ್ಲಿ ತನ್ನ ಪರಿಚಯವನ್ನು ಹೇಳಿಕೊಡ್ತಾರೆ ಅಂತ ಹೇಳಿದರೆ ಅವರು ವ್ಯಾಟ್ಸಪ್ಪಲ್ಲಿ ಓ ನೆಗೆಟಿವ್ ಅಂತ ಹಾಕ್ಕೊಂಡಿದ್ದಾರೆ. ಅದು ಯಾಕೆ ಅಂತ ನನಗೆ ಕೂಡ ಆಶ್ಚರ್ಯ ಆಗಿತ್ತು. ಮುಂದೆ ಅವರ ಬಗ್ಗೆ ತಿಳ್ಕೊಂಡಾಗ ಓ ನೆಗೆಟಿವ್ ಅನ್ನುವಂಥದ್ದು ಅತ್ಯಂತ ಎಲ್ಲಿ ಕೂಡ ಸಿಗದ ಒಂದು ರಕ್ತದ ಗುಂಪದು, ಅದು ಅವರ ರಕ್ತದ ಗುಂಪಾಗಿದ್ದು ಅನೇಕರಿಗೆ ರಕ್ತದಾನದ ಮೂಲಕ ಇವತ್ತು ಪ್ರಕಾಶ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರು ಯಾರಿಗೆಲ್ಲ ರಕ್ತದಾನ ಮಾಡಿದ್ದಾರ ಆ ರಕ್ತದೊಂದಿಗೆ ಇನ್ನೂ ಕೂಡ ಸಮಾಜದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅನ್ನೋದು ಖಂಡಿತವಾಗಿಯೂ ಸತ್ಯದ ಸಂಗತಿ. ನಾವು ಮುಂದಕ್ಕೆ ಒಬ್ಬ ರಕ್ತದಾನಿಯಾಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ತನ್ನ ಸಮಾಜವನ್ನು ಕೂಡ ಒಟ್ಟಿಗೆ ಬೆಳೆಸಿಕೊಂಡು ಹೋಗುವಂಥ ಆ ಒಳ್ಳೆಯ ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಪುರುಷರ ಕಟ್ಟೆಯ ಪ್ರಕಾಶ್ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಅನ್ನುವ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ. ನಮಸ್ತೆ. ಒಬ್ಬ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಮಾನವೀಯತೆಯ ಹೃದಯ ಶ್ರೀಮಂತಿಗಿರುವಂಥ ವ್ಯಕ್ತಿ ಅಂತೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತೇಳಿದರೆ ಬಡವರ, ನೊಂದವರ, ಬಲ್ಲಿದರ, ಸಮಾಜದ ಎಲ್ಲ ಸಮುದಾಯದ ಕಷ್ಟದಲ್ಲಿರುವಂಥ ಜನರ ಸಹಾಯಕ್ಕೆ ಬಂದಂಥ ಒಬ್ಬ ಶ್ರೇಷ್ಠ ಮಾನವತಾವಾದಿ ಯಾರಂತೇಳಿ ಅದು ಪ್ರಕಾಶ್ ಪುರಕ್ಷರ ಕಟ್ಟಿಯವರು. ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ, ವಿಶೇಷವಾಗಿ ರಕ್ತದಾನದ ಕಾರ್ಯಕ್ರಮದ ಮುಖಾಂತರ ಒಬ್ಬ ರಕ್ತದಾನಿಯಾಗಿ ಈ ಸಮಾಜದಲ್ಲಿ ಯಾರಿಗೆ ರಕ್ತದ ಅವಶ್ಯಕತೆ ಇದೆ, ಒಬ್ಬ ವ್ಯಕ್ತಿ ಜೀವನ್ಮರಣದ ಹೋರಾಟದಲ್ಲಿರುವಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ರಕ್ತದಾನ ಮಾಡುವ ಮುಖಾಂತರ ಅನೇಕ ಜೀವಗಳನ್ನು ಉಳಿಸಿಕೊ ಇವತ್ತು ಕೊಂಡಂಥ ವ್ಯಕ್ತಿ ಯಾರಂತ ಹೇಳಿದರೆ ಅದು ನಮ್ಮ ಆತ್ಮೀಯರಾದಂಥ ಪ್ರಕಾಶ್ ಪುರುಷಕಟ್ಟಿಯವರು ಎಂಬುದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಹುಶಃ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಯಾವತ್ತು ನಾವು ಈ ಲೋಕವನ್ನು ತ್ಯಜಿಸ್ತೇವೆ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕುತ್ತಾನೆ ಎಂಬುದು ಭಾಳಷ್ಟು ಪ್ರಮುಖವಾದಂಥ ವಿಚಾರ ಅಲ್ಲ. ಬದುಕಿದಂಥ ದಿನಗಳಲ್ಲಿ ಅವನು ಯಾವ ರೀತಿಯಲ್ಲಿ ಬದುಕಿದ್ದಾನೆ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡಿದ್ದಾನೆ, ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಸುವಂಥ ಗೌರವಿಸುವನ್ನು ಅಥವಾ ಸಮಾಜಮುಖಿಯಾದಂಥ ಕೆಲಸಗಳಲ್ಲಿ ಅವನು ಯಾವ ರೀತಿ ತೊಡಗಿಸಿಕೊಂಡಿದ್ದಾನೆ ಎಂಬುದು ಭಾಳಷ್ಟು ಪ್ರಮುಖವಾದಂಥ ವಿಚಾರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಇವತ್ತು ಪ್ರಕಾಶ್ ಪುರುಷಕಟ್ಟೆಯರು ಅವರ ಜೀವನದ ಅವಧಿಯಲ್ಲಿ ಒಂದು ಸಾರ್ಥಕತೆಯ ಜೀವನವನ್ನು ಕಂಡಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅಶೋಕ್ ಕುಮಾರ್ ಇವರು ಈ ಒಂದು ನುಡಿಯೋ ನಮನ ಕಾರ್ಯಕ್ರಮ ಮಾಡೋದ್ರ ಒಟ್ಟಿಗೆ ಅವರ ಆತ್ಮಕ್ಕೆ ತೃಪ್ತಿ ತರುವಂಥ ಒಂದು ಸಾರ್ವಜನಿಕ ಹೃದ್ರೋಗ ಪರೀಕ್ಷಾ ಶಿಬಿರವನ್ನು ಕೂಡ ಇವತ್ತು ಆಯೋಜನೆ ಮಾಡುವಂಥ ಕೆಲಸಗಳಾಗಿದೆ ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅವರ ಅಗಲುವಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿಯವನು ಅವರೆಲ್ಲ ಕುಟುಂಬಸ್ಥವರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಹಿತೈಷಿಗಳಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ಆ ದೇವರು ಕೊಡಲಿ ಎಂಬ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಅದರಲ್ಲಿ ಕಾರ್ಡಿಯಾಲಜಿ ಮತ್ತು ಕ್ಯಾನ್ಸರ್ ವಿಭಾಗದ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ. ಕ್ಯಾನ್ಸರ್ ರೋಗ ಅಂದರೆ ಒಂಥರ ಜನರಿಗೆ ಹೆದರಿಕೆ ಅಂತೂ ಆಗಿಬಿಡ್ತದೆ. ಬಟ್
ಕ್ಯಾನ್ಸರ್ ರೋಗ ಹಲವಾರು ಟೈಪ್ ಆಫ್ ಕ್ಯಾನ್ಸರ್ ರೋಗ ಇದೆ. ಸಾಧಾರಣ 100 ಹೆಚ್ಚು ಟೈಪ್ ಆಫ್ ಕ್ಯಾನ್ಸರ್ಸ್ ಇದೆ. ಆದರೆ ಒಂದೇನೆಂದರೆ ಫಸ್ಟ್ ಸ್ಟೇಜಲ್ಲಿ ಕಂಡು ಹುಡುಕಿದರೆ ಕಾಯಿಲೆಯನ್ನು ನಾವು ಸಂಪೂರ್ಣವಾಗಿ ಗುಣಪಡಿಬಹುದು. ಇವತ್ತು ಪ್ರಕಾಶ್ ಅವರು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ನಾಯಕನಾಗಿ ಸಮಾಜದಲ್ಲಿ ಎಲ್ರಿಗೂ ಬೇಕಾಗುವನಾಗಿ ಸತ್ತ ಮೇಲೂ ಸಮಾಜದಿಂದ ಒಳ್ಳೆಯ ಗೌರವವನ್ನು ಪಡ್ಕೊಳ್ಳುವಂಥದ್ದಾಗಿದೆ.